ಫ್ರೆಂಡ್ಸ್, ಫಸ್ಟ್ ಜೂನ್ ಎಕ್ಸಿಟ್ ಪೋಲ್ ರಿಸಲ್ಟ್ಸ್ ಬಂತು. ಸೊ ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರಕ್ಕಿಂತ ಹೈಯರ್ ಲೆವೆಲ್ ಅಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಓಪನ್ ಆದ್ವು. ಸೊ ನಿಫ್ಟಿ ಓಪನಿಂಗ್ ಲೆವೆಲ್ ಇಂದ ಸ್ಟಾರ್ಟಿಂಗ್ ಆಫ್ ದ ಡೇ ಮೊದಲನೇ 45 ನಿಮಿಷ. ಸೊ ಮಾರ್ಕೆಟ್ ಅಲ್ಲಿ ಯೂಶ್ವಲಿ ಟ್ರೆಂಡ್ ಡಿಸೈಡ್ ಆಗೋದು 10 ಗಂಟೆವರೆಗೆ. ಸೊ 10 ಗಂಟೆವರೆಗೆ ಒಂದು ಪ್ರಾಫಿಟ್ ಬುಕಿಂಗ್ ಬಂದಿದ್ದು, 10 ಗಂಟೆಯಿಂದ ಸಪೋರ್ಟ್ ತಗೊಂಡು ರಿಕವರಿ ಆಯಿತು. ಸೊ ಇಲ್ಲಿ ಬಂದಿರೋ ರಿಕವರಿ ಆಲ್ಮೋಸ್ಟ್ 250 ಪಾಯಿಂಟ್ಸ್ ರಿಕವರಿ ನಿಫ್ಟಿನಲ್ಲಿ ಕಂಡು, ಎಂಡ್ ಆಫ್ ದ ಡೇ 733 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ನಿಫ್ಟಿ ಕ್ಲೋಸ್ ಆದ್ರೆ, ಬ್ಯಾಂಕ್ ನಿಫ್ಟಿ 1996, ಆಲ್ಮೋಸ್ಟ್ 2000 ಪಾಯಿಂಟ್ಸ್ ಗೇನ್ ಇಂದ ಕ್ಲೋಸಿಂಗ್ ನ ಕಾಣ್ತು 3rd June. ಸೊ ಇಲ್ಲಿಂದ 4th June ಫೈನಲ್ ಎಲೆಕ್ಷನ್ ರಿಸಲ್ಟ್ಸ್ ಬರೋದಿದೆ. ಸೊ ಅದರಲ್ಲಿ ನಿಫ್ಟಿಗೆ ಎಕ್ಸಿಟ್ ಪೋಲ್ ರಿಪೋರ್ಟ್ ಪ್ರಕಾರ ನಿಯರ್ 350-370 ಅಂತ ಏನಿತ್ತು. ಎಲೆಕ್ಷನ್ ರಿಸಲ್ಟ್ ನಮಗೆ ಆಲ್ಮೋಸ್ಟ್ 10-11 ಗಂಟೆಗೆ ಗೊತ್ತಾಗ್ಬಿಡುತ್ತೆ. ರಿಸಲ್ಟ್ ಏನಾದ್ರೂ 370 ಇಂದ 400 ಲೆವೆಲ್ಗೆ ಬಂದ್ರೆ, ನಾವು ನಿಫ್ಟಿನಲ್ಲಿ ನೆಕ್ಸ್ಟ್ ಅಪ್ ಮೂವ್ 24,000 ವರೆಗೆ ನೋಡೋ ಚಾನ್ಸಸ್ ಇರುತ್ತೆ. ಅದೇ ಏನಾದ್ರೂ 410 ಅದಕ್ಕಿಂತ ಹೆಚ್ಚಿಗೆ ಬಿಜೆಪಿ NDA ಅಲೈನ್ಸ್ ಗೆ ಬಂತು ಅಂತಂದ್ರೆ, 24,000 ಕ್ಕಿಂತ ಹೆಚ್ಚಿನ ಮೂಮೆಂಟಮ್ ಬರಬಹುದು ಅಂತ ತುಂಬಾ ಅನಲಿಸ್ಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನಾವು ಇಂಪಾರ್ಟೆಂಟ್ ಆಗಿ ಎಲೆಕ್ಷನ್ ರಿಸಲ್ಟ್ಸ್ ಕಡೆ ಗಮನ ಕೊಡಬೇಕಾಗುತ್ತೆ. ಸೊ ನಮ್ಮ ಇಂಡಿಯನ್ ಮಾರ್ಕೆಟ್ 9:15 ಓಪನ್ ಆಗಿಂತ ಮುಂಚೆನೆ ರಿಸಲ್ಟ್ ಬರೋಕೆ ಶುರು ಆಗುತ್ತೆ. ಸೊ ಅದರಲ್ಲಿ ಪಾಸಿಟಿವ್ ಮೂಮೆಂಟ್ ಇಂದ ನಿಫ್ಟಿನಲ್ಲಿ ನಾವು 23,500 ಅದ್ರ ಮೇಲೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿಂದ ಬಿಜೆಪಿ NDA ಅಲೈನ್ಸ್ ಕಡೆ ಪಾಸಿಟಿವ್ ನಂಬರ್ಸ್ ಬರೋಕೆ ಶುರು ಆದ್ರೆ, ಅಲ್ಲಿಂದ ನಿಫ್ಟಿ ಅಪ್ ಕೊಡೋಕೆ ಶುರು ಆಗುತ್ತೆ. ಸೊ ನಾನು ಆಲ್ರೆಡಿ ಹೇಳಿದಂಗೆ 370 ಇಂದ 400 ಟೋಟಲ್ ನಂಬರ್ ಆಫ್ ಸೀಟ್ಸ್ NDAಗೆ ಬರೋಕೆ ಶುರು ಆದ್ರೆ, ನಿಫ್ಟಿ 23,800 ವರೆಗೆ ಬರೋ ಚಾನ್ಸಸ್ ಇರುತ್ತೆ. ಅದೇ 410 ನ ಕ್ರಾಸ್ ಆದ್ರೆ ನನ್ನ ಪ್ರಕಾರ 24,000 ನ ನಾವು ಮಂಗಳವಾರ ದಿನನೇ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ, ಹಾಗೂ ಡೇ ಹೈಯಲ್ಲಿ ಕ್ಲೋಸಿಂಗ್ ಕಾಣೋ ಚಾನ್ಸಸ್ ಇರುತ್ತೆ. NDA ಅಲೈನ್ಸ್ 370 ಮೇಲೆ ಕ್ಲೋಸಿಂಗ್ ಬಂತು ಅಂತಂದ್ರೆ, ನಾವು ಯಾವುದೇ ಲೆವೆಲ್ ಅಲ್ಲಿ ಪುಟ್ ಪೊಸಿಷನ್ ತಗೊಳಕ್ಕೆ ಮಾತ್ರ ಹೋಗ್ಬಾರ್ದು. ಹೋಗೋ ಅಪ್ ಮೂವ್ ನಲ್ಲಿ ಎವ್ರಿ 100 ಪಾಯಿಂಟ್ಸ್ ಗೆ ನಮ್ಮ ಸ್ಟಾಪ್ ಲಾಸ್ ನ ಟ್ರೈಲ್ ಮಾಡ್ತಾ ನಿಫ್ಟಿ ನಲ್ಲಿ ನಮ್ಮ ಪೊಸಿಷನ್ಸ್ ನ ಹೋಲ್ಡ್ ಮಾಡಬಹುದು. ಯಾವುದೇ ಕಾರಣದಿಂದ 350 ಕೆಳಗಡೆ ಅಥವಾ 300 ಹತ್ರ ಸೀಟ್ಸ್ ಬಂತು ಅಂತಂದ್ರೆ, ಅನ್ಎಕ್ಸ್ಪೆಕ್ಟೆಡ್ ಆ ಲೆವೆಲ್ ಅಲ್ಲಿ ಬಂತು ಅಂದ್ರೆ, ಆಗ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಅದರ್ ಇಂಡಸ್ಟ್ರೀಸ್ ಅಲ್ಲಿ ನೋಡ್ಬೋದು. ಆಗ ನಿಫ್ಟಿ ಕೆಳಗಡೆ 22,800 ವರೆಗೆ ಬರ್ಬೋದು, 23,800 ವರೆಗೆ ಬಂದು ಆ ಲೆವೆಲ್ ಅಲ್ಲಿ ಸಪೋರ್ಟ್ ತಗೋಬಹುದು. ಇಲ್ದಿದ್ರೆ ನಿಫ್ಟಿ ನಲ್ಲಿ ಮಾತ್ರ ನಾವು ಪಾಸಿಟಿವ್ ಮೂವ್ಮೆಂಟ್ ನ 4th June ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ, ಬ್ಯಾಂಕ್ ನಿಫ್ಟಿ ನಲ್ಲಿ ನಾನು ಆಲ್ರೆಡಿ ಹೇಳಿದ್ದಂಗೆ ಆಲ್ಮೋಸ್ಟ್ 2,000 ಪಾಯಿಂಟ್ಸ್ ಗೇನ್ ನ ಬ್ಯಾಂಕ್ ನಿಫ್ಟಿ ಕಂಡು, 51,100 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 50,979 ಹತ್ರ ಬರ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ನಲ್ಲಿ ಕೂಡ ನಾವು ಏನಾದ್ರೂ ಅಪ್ ಮೂವ್ ಕಾಣಕ್ಕೆ ಶುರು ಆದ್ರೆ, ಬ್ಯಾಂಕ್ ನಿಫ್ಟಿ ನಲ್ಲಿ ಅನದರ್ 2,000 ಪಾಯಿಂಟ್ಸ್ ಅಪ್ ಮೂವ್, ಅದು 53,000 ವರೆಗೂ ಅಪ್ ಮೂವ್ ನ ನೋಡ್ಬೋದು. ಬಿಜೆಪಿ NDA ಅಲೈಯನ್ಸ್ ಏನಾದ್ರೂ 400 ಮೇಲೆ ಬಂದ್ರೆ, ಅದೇ 370 ಇಂದ 400 ಗೆ ಬಂದ್ರೆ 52,000 ವರೆಗೂ ನಾವು ಅಪ್ ಮೂವ್ ನ ಬ್ಯಾಂಕ್ ನಿಫ್ಟಿ ನಲ್ಲಿ ನೋಡ್ಬೋದಾಗಿದೆ. ಇನ್ನು 350 ಕೆಳಗಡೆ ಅಥವಾ 300 ಒಳಗಡೆ ಬಂತು ಅಂತಂದ್ರೆ, ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದು ನಿಫ್ಟಿ 50,000 ಲೆವೆಲ್ ನ ಒಂದು ಬಾರಿ ಟೆಸ್ಟ್ ಮಾಡಬಹುದು. ಸೊ ಅದನ್ನ ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಇದಲ್ದೇನೆ ಮಾರ್ಕೆಟ್ ಅವರ್ಸ್ ಅಲ್ಲಿ ಕೂಡ ನಾನು ಟ್ರೇಡಿಂಗ್ ಲೆವೆಲ್ಸ್ ಬಗ್ಗೆ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೇವೆ. ಸೊ ಅದಕ್ಕಾಗಿ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗ್ಬೋದು. ಇದ್ರ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹಾಗೂ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಟುಡೇಸ್ ಇನ್ವೆಸ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ಕೂಡ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಚಾನಲ್ ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು.